ಇದು ಬಾಳೆಕಾಯ್ದು ಬೂರ್ನಾಸ ಪೋಡಿ ಹೇಳಿ ಹೆಸರು ಇದರ ಹೆಸರು ಮಾತ್ರ ಬೂರ್ನಾಸ ಹೇಳಿ ಆದರೆ ತಿಂಬಲ ಮಾತ್ರ ಸೂಪರ್ ಆಗಿರುತ್ತೆ ಆ ರೀತಿಯಾಗಿ ಬಾಳೆಕಾಯಿ ಇದು ಅಮುಂಡ ಬಾಳೆಕಾಯಿ ಉದ್ದ ಉದ್ದಕ್ಕೆ ಕಟ್ ಮಾಡಬೇಕು ಕಟ್ ಮಾಡಿದ ಮೇಲೆ ಮೆಣಸಿನ ಹುಡಿ ಇಂಗು ಉಪ್ಪು ಮಸಾಲೆ ಮಾಡಿಕೊಂಡು ಹಿಂಗೆ ಉದ್ದದು ಉದ್ದಿದ ನಂತರ ಇದ ಕಡಲೆ ಹುಡಿಯ ಅದ್ದಿಟ್ಟಿಲಿ ಹಾಕಿ ಹೊರಿಯೋರು ನಾವು ಈ ಬೂರ್ನಾಸ ಪೋಡಿಯ ಈ ರೀತಿಯಾಗಿ ಎಣ್ಣೆಲಿ ಹಿಟ್ಟಲ್ಲಿ ಅದ್ದಿ ಬಿಡುವ ನೋಡಿ ಇನ್ನೊಂದು 2 ನಿಮಿಷ ಅಲ್ಲಿ ತಗೋಲಾಗ್ತಾ ಇದಾರ ನೋಡಿ ಬೇಗ ಆತು ನಾನು ತೆಗೆತಾ ಇದ್ದೆ ಅಲ್ಲಿಂದ ಈ ಪೌಡಿ ಮಾಡ್ಲಿಪ್ಪ ಬಾಳೆಕಾಯಿ ಇದ್ದಲ್ಲ ತೆಳು ಹಿಂಗೆ ಕೊರೆಯಕ್ಕೆ ದಪ್ಪ ದಪ್ಪ ಇಪ್ಪಲ್ಲ ಇಡಿಯ ಒಳ್ಳೆ ತೆಳು ಆದರೆ ಒಳ್ಳೆ ರುಚಿ ಆಗ್ತು ಎಂತ ಇಲ್ಲ ನೋಡಿ ಬೂರ್ನಾಸ ಪೌಡಿ ರೆಡಿ ಆಯ್ತು ಈಗ ಎರಡು ತಕ್ಕೊಂಡದಲ್ಲ ಮತ್ತಿಂಗ ಇದ್ದದ ಇನ್ನೊಂದು ಅಲ್ಲ ಈಗೆಲ್ಲ ಹೇಳಲ್ಲ ವಿಷಯ ನಾವು ಆಶ್ರೆ ಪೌಡಿ ಹೆಂಗ ಆಯ್ತು ನೋಡಿ ಬಿಸಿ ಬಿಸಿ ತುಂಬ ಮಾತಾಡಿದ್ರೆ ಬೂರ್ನಾಸ ಹೇಳಿ ಹೆಸರು ಇದ್ದ ಹಂಗ ಕೇಳಿದ್ದೆ ಪೌಡಿ ಹೆಂಗ ಹೇಳಿ ಕಟಕ್ ಒಂದು ಚಾಯ್ ಹುಡುಗರೆ ಬೂರ್ನಾಸ ಬೂರ್ನಾಸ ಅಲ್ಲ ಇದು ಫಸ್ಟ್ ಕ್ಲಾಸ್ ಆಗಿ ಬಾಳೆಕಾಯಿ ಬೂರ್ನಾಸ ಹುಳಿ ಇದ್ರ ಬೂರ್ನಾಸ ಹುಳಿ ಹೆಸರನ್ನೇ ಬದಲಾವಣೆ ಮಾಡುದು ಒಳ್ಳೆದಾಳೆ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಬಾಳೆಕಾಯಿ ಬೂರ್ನಾಸ ಇಲ್ಲೇ ಬಾಬು ಪೋಳಿ ಇನ್ನು ಮಾನಿಯ ಕೆಮಿಲ್ಲಿ ಗುಗ್ಗೆ ಗಟ್ಟಿ ಗಟ್ಟಿ ಬೂರ್ನಾಸ ಬಾರ ಲಾಯ್ಕ ಇದು ಹೇಳಿದೆ ಮೈಸೂರು ಚಾಮರಾಜನಗರ ಈ ಹೊಡೆಯಲ್ಲೆಲ್ಲ ಒಳ್ಳೆ ಬಜ್ಜಿ ಈ ರೀತಿಯಾಗಿ ಒಂದು ಮಾಡಿದ್ದಾರೆ ತಿಂದಿದೆ ಎಲ್ಲ ಇಡೀ ಇಡೀ ಬಿಡುದು ಬಾಳೆಕಾಯಿಯ ಉದ್ದಕ್ಕೆ ಕೊರದು ಮತ್ತೆ ಒಳ್ಳೆ ದೊಣ್ಣೆ ಮೆಣಸು ಎಲ್ಲ ಇಡೀ ಇಡೀ ಬಿಡುದು ಬಾರ ಲಾಯ್ಕ ಇದು ಎಸ್ ಪಿ ಕಿಚನ್ಸಿನ ವತಿಯಿಂದ ಪ್ರಕಾಶ್ ಅಣ್ಣ ಇಲ್ಲಿ ಸೇವಾ ಬಿಂದುಗೆ ಬಂದು ಸೇವೆ ಮಾಡುವ ಸಂದರ್ಭದಲ್ಲಿ ಒಂದು ಲಘು ಉಪಹಾರ ಪ್ರತಿನಿತ್ಯ ನಾವು ಒದಗಿಸ್ತಾ ಇದ್ದವು ಬಹಳ ಒಂದು ಒಳ್ಳೆ ಕಾರ್ಯ ಈ ಸೇವೆಯಿಂದ ಬಹಳ ಹೆಂಗೆ ಎಲ್ಲರಿಗೂ ಒಂದು ಹುಮ್ಮಸ್ಸು ಬೈಂದೀಗ ಹಂಗೆ ಒಂದು ಲಘು ಉಪಹಾರ ಮತ್ತು ಹಿಂಗೆ ಶಕ್ತಿ ತುಂಬಿಸಿ ಬೇರೆ ಬೇರೆ ನಿನ್ನೆ ಬಾಕ ಹೊಡಿ ಪೇಯ ಕೊಟ್ಟವು ಹಿಂಗೆ ಇದು ಬಹಳ ಒಂದು ಒಳ್ಳೆ ಲಾಯ್ಕ ಇದು ಇವರ ಈ ಒಂದು ಎಸ್ ಪಿ ಕಿಚನ್ಸ್ ಮತ್ತೆ ಈ ಒಂದು ಫಲಹಾರದ ವ್ಯವಸ್ಥೆ ಹಂಗೆ ಅವಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೆ ಬಾರ್ ಲಾಯ್ಕ್ ಇನ್ನು ಬಿಡ್ಲಾ ಅಲ್ಲ ನಾನು